2015 ರಲ್ಲಿ ಕಾಂತರಾಜ್ ನೇತೃತ್ವದಲ್ಲಿ ನಡೆಸಿದ್ದ ಜಾತಿ ಗಣತಿ ಅಂಗೀಕಾರಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಸರ್ಕಾರದ ಈ ನಡೆಗೆ ಬ್ರಾಹ್ಮಣ ಸಮುದಾಯದ ನಾಯಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿರುವ ಬ್ರಾಹ್ಮಣರನ್ನ 44 ಉಪಜಾತಿಗಳಾಗಿ ವಿಂಗಡಿಸಿದ್ದು ತಮ್ಮ ಸಮುದಾಯವನ್ನ ಛಿದ್ರ ಮಾಡುವ ಹುನ್ನಾರ ಅಂತ ಆರೋಪಿಸಿದ್ದಾರೆ. ರಾಜ್ಯದಲ್ಲಿ 42.5 ಲಕ್ಷ ಬ್ರಾಹ್ಮಣ ಸಮುದಾಯವಿದ್ದು 44 ಉಪಜಾತಿಗಳಾಗಿ ಪ್ರತ್ಯೇಕ ಕೋಡ್ ನಂಬರ್ ನೀಡಿ ನಮ್ಮ ಸಮುದಾಯವನ್ನ ವಿಂಗಡಿಸಿದ್ದಾರೆ. ಹೀಗಾಗಿ ಕಾಂತರಾಜ್ ವರದಿಯನ್ನು ಸರ್ಕಾರ ಸ್ವೀಕರಿಸಬಾರದು, ಎಲ್ಲಾ ಬ್ರಾಹ್ಮಣ ಉಪಜಾತಿಗಳನ್ನ ಬ್ರಾಹ್ಮಣರೇ ಅಂತ ಪರಿಗಣಿಸಬೇಕು ಅಂತ ನಿಕಟಪೂರ್ವ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಸಚ್ಚಿದಾನಂದ ಮೂರ್ತಿ ಆಗ್ರಹಿಸಿದ್ದಾರೆ. ಈ ವರದಿಯಿಂದ ಬ್ರಾಹ್ಮಣರಿಗೆ ಅನ್ಯಾಯವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿಯೂ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. 2015 ಸಿದ್ದರಾಮಯ್ಯನವರ ಸರ್ಕಾರ ಹಿಂದುಳಿದ ಆಯೋಗದ ಅಧ್ಯಕ್ಷರಾದಂಥ ಕಾಂತರಾಜ್ ಅವರ ನೇತೃತ್ವದ ಒಂದು ಸಮಿತಿಯನ್ನು ಮಾಡಿ ಜಾತಿ ಜನಗಣತಿಯನ್ನು ಮಾಡಿದರು. ಆ ಜಾತಿ ಜನಗಣತಿ ಮಾಡುವಂಥ ಸಂದರ್ಭದಲ್ಲಿ ಪ್ರತಿಯೊಂದು ಜಾತಿಗೂ ಸಹಿತ ಒಂದೊಂದು ಕೋಡ್ ನಂಬರ್ ಕೊಟ್ಟರು. ಅದೇ ರೀತಿ ಬ್ರಾಹ್ಮಣರ ಸಮುದಾಯದವರಿಗೂ ಸಹಿತ 200 ಅಂತ ಹೇಳಿ 200 ಅಂತ ಹೇಳಿ ಕೊಟ್ಟರು. ಆದರೆ ಆ ಸಂದರ್ಭದಲ್ಲಿ ಬ್ರಾಹ್ಮಣರು ತಮ್ಮ ಉಪಜಾತಿಗಳನ್ನು ಬರೆಸಿದ್ದಾರೆ. ಈ ರೀತಿ ಅನೇಕ ಉಪಜಾತಿಗಳನ್ನು ಬರೆಸಿದರೆ ಒಟ್ಟು 44 ಉಪಜಾತಿಗಳು ಬರ್ತದೆ. 42 ಲಕ್ಷಕ್ಕೂ ಹೆಚ್ಚು ಇರ್ತಕ್ಕಂಥ ಬ್ರಾಹ್ಮಣ ಸಮುದಾಯ ಅವರಿಗೆ ಅನ್ಯಾಯ ಆಗ್ತದೆ. ಹಾಗಾಗಿ ಈ 44 ಉಪಪಂಗಡಗಳೇನಿದೆ ಎಲ್ಲ ಉಪಪಂಗಡಗಳನ್ನು ಸಹಿತ ಬ್ರಾಹ್ಮಣರಿಗೆ ವರ್ಗಕ್ಕೆ ಸೇರಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ನಾನು ಗಣವಿತ್ತ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ, ಏನು ಉಪಜಾತಿ ಇದೆ, ಉಪಜಾತಿಗಳನ್ನು ಸಹಿತ ಬ್ರಾಹ್ಮಣರ ಸಮುದಾಯಕ್ಕೆ ಸೇರಿಸಿ ಅವನು ಸಹಿತ ಬ್ರಾಹ್ಮಣ ಅಂತಕ್ಕಂಥ ಕನ್ಸಿಡರ್ ಮಾಡಬೇಕು ಅಂತಕ್ಕಂಥ ನಾನು ಆಗ್ರಹ ಪಡಿಸ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.